ಬೇರೆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸೇ ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹೌಸ್ಫುಲ್ ಶೋಗಳಾಗ್ತಾ ಇದೆ. ಆಮೇಲೆ ನಾವು ಏನು ಅಂದ್ಕೊಂಡಿದ್ವಿ, ನಮ್ಮ ಸಿನಿಮಾ ಬರೀ ಉತ್ತರ ಕರ್ನಾಟಕಕ್ಕೆ ಅಂತ ಅಂದ್ಕೊಂಡಿದ್ವಿ. ಬೆಂಗಳೂರು ಮೈಸೂರು ಹಳೆ ಮೈಸೂರು ಜನಕ್ಕೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಡೌಟ್ ಇತ್ತು. ಈಗ ನೋಡಿದರೆ ಅಲ್ಲಿ ಎಷ್ಟು ಚೆನ್ನಾಗಿದೆ ರೆಸ್ಪಾನ್ಸು, ಅಷ್ಟೇ ಚೆನ್ನಾಗಿ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಖುಷಿ. ದೇವರು ಕೇಳಿದಿರ ಏನಾನ ಕೊಟ್ಬಿಡ್ತಾನಲ್ಲ, ಆವಾಗಾಗೋ ಖುಷಿನೇ ಬೇರೆ. ನಿಜವಾಗ್ಲೂ ಭಾರಿ ಖುಷಿ ಆಗ್ತಾಯಿದೆ. ಇದು ಇವರ ಒಂದು ಆಶೀರ್ವಾದದಿಂದ, ಬಿರಾದಾರ್ ಸರ್ ಆಶೀರ್ವಾದದಿಂದ, ಅವ್ರು ನಮ್ಗೆ ಕೊಟ್ಟಿರೋ ಸಹಕಾರದಿಂದ ಇವತ್ತು ನಮ್ಮ ಸಿನಿಮಾ ಸ್ವಲ್ಪ ನಿಂತಿದೆ, ಚೆನ್ನಾಗಿ ನಿಂತಿದೆ, ಎಲ್ಲ ಕಡೆಯಿಂದ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾಯಿದೆ. ಈಗಿನ್ನೂ ಫಸ್ಟ್ ಶೋ ಮುಗಿದಿದೆ, ಕಾಲಕ್ರಮೇಣ ಇನ್ನೂ ಚೆನ್ನಾಗಾಗ್ತದೆ. ಇಲ್ಲಿ ಫೋರ್ ಶೋಸ್ ಇದೆ ಇಲ್ಲಿ ಸರ್. ನಾನು ಬೇಸಿಕಲಿ ಉತ್ತರ ಕರ್ನಾಟಕದವ್ರು, ಬಿಜಾಪುರ ಬಾಗಲಕೋಟೆಯಲ್ಲಿ ಬೆಳೆದು ದೊಡ್ಡವನಾದ. ನಮ್ಮ ಅಣ್ಣ ಅಶೋಕ್ ಬಾದರದಲ್ಲಿ ಸಿನಿಮಾ ನಾಟಕ ರಂಗದ ಸಂಪರ್ಕ ಇತ್ತು, ಆತನ ಜೊತೆ ನಾನು ಓಡಾಡ್ತಾ ಇದ್ದೆ. ಸೊ ಅದರಿಂದ ನನಗೆ ಈ ರುಚಿ ತಗೊಂತು. ನಾನು ಸರ್ಕಾರಿ ನೌಕರನಾಗಿದ್ದೆ, ರಿಟೈರ್ ಆದೆ ಮೊನ್ನೆ. ಈ ಮೊದಲು ಬಿಡಲಾರೆ ಎಂದು ನಿನ್ನ ಅಂತ ಒಂದು ಸಿನಿಮಾ ಮಾಡಿದ್ದೆ ನವೀನ್ ಕೃಷ್ಣ. ಅದು ವಿಚಿತ್ರ ಏನು ಗೊತ್ತಾ, ಕರೆಕ್ಟ್ 10 ವರ್ಷದಿಂದ ಇದೇ ಥಿಯೇಟ್ರಲ್ಲಿ ಬಿಡಲಾರೆ ಎಂದು ದಿನ ಎಂದು ನಿನ್ನ ಇದು ಆಗಿತ್ತು, ರಿಲೀಸ್ ಆಗಿತ್ತು. ಹೀಗಾಗಿ ಇದು ಕೂಡ ವಿಶೇಷ. ಆಮೇಲೆ ಗುರುವಾರ ರಾಯರ ವಾರ, ಸಾಯಿಬಾಬಾ ವಾರ, ದಾನಮ್ಮ ದೇವಿ ವಾರ, ಜೊತೆಗೆ ಇವತ್ತು ಬಕ್ರೀದ್. ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸ್ತೀನಿ. ಎಲ್ಲರೂ ಒಟ್ಟಾಗಿ ಬೆಳೆಯೋಣ. ಸಿನಿಮಾ ರಂಗ ಪೂರ್ತಿ ಏನಾಗಿದೆ ಅಂದರೆ ಯಾರು ಸಿನಿಮಾಕ್ಕೆ ಬರಲ್ಲ, ಥಿಯೇಟ್ರಿಗೆ ಬರಲ್ಲ ಅನ್ನೋ ಕೂಗಿದೆ. ಒಳ್ಳೆ ಸಿನಿಮಾ ಮಾಡಿದರೆ ಬಂದೇ ಬರ್ತಾರೆ, ಅದು ಇವತ್ತು ಪ್ರೂವ್ ಸಿಕ್ತು. ಎಷ್ಟೆಷ್ಟೋ ವರ್ಷ ಥಿಯೇಟ್ರ್ ಕಡೆ ಮುಖ ಮಾಡಿದವರು ಬರೀ ನಮ್ಮ ಟೈಟಲ್ಗೆ ಅಟ್ರ್ಯಾಕ್ಟ್ ಆಗಿ ಬಂದಿದೆ, ಒಳ್ಳೆ ಅಭಿಪ್ರಾಯ ಹೇಳೋದು. ಇದಕ್ಕಿಂತ ಖುಷಿ ಏನಿದೆ? ಸಿನಿಮಾ ನೋಡಿರೋರಿಗೆ ಅದರಲ್ಲಿ ಏನು ಮೆಸೇಜ್ ಅಂತ ಗೊತ್ತಾಗಿಲ್ಲ, ಬಟ್ ನೋಡಿಲ್ದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದಯವಿಟ್ಟು ಬಂದು ನೋಡಿ ಪ್ಲೀಸ್ ಸರ್, ಬರಬೇಕು, ಬಂದು ಸಿನಿಮಾ ನೋಡಬೇಕು. ಅವ್ರು ಸಿನಿಮಾ ನೋಡಿದರೆ ನಾವು ಹಾಕಿರೋ ಬಂಡವಾಳ ವಾಪಸ್ ಬರೋದು ಅಲ್ವಾ? ಅದಕ್ಕೆ ಏನು ನಾನೇನು ಉಪದೇಶ ಮೆಸೇಜು ಅವೆಲ್ಲ ನಂಬಲ್ಲ ನಾನು, ಯಾಕಂದರೆ ಸಮಾಜಕ್ಕೆ ಉಪದೇಶ ಮಾಡುವಷ್ಟು ದೊಡ್ಡವರಲ್ಲ ನಾವು, ಸಮಾಜದ ಜೊತೆ ಬೆರೆತಿದ್ದೀವಿ. ಒಪ್ಪಿದರು, ನಮಗೊಂದು ಆತಂಕ ಇತ್ತು ಬೆಂಗಳೂರು ಜನ ನನ್ನ ಸಿನಿಮಾ ಒಪ್ಕೋತಾರೋ ಇಲ್ವೋ ಅಂತ. ಬೆಂಗಳೂರು ರಿಲೀಸೇ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬರೀ ಉತ್ತರ ಕರ್ನಾಟಕ ಮಾಡಬೇಕು ಅಂದ್ಕೊಂಡಿದ್ದೆ. ಪ್ರಸಂಗ ಬಂತು, ಇಲ್ಲಿ ರಿಲೀಸ್ ಮಾಡಿದೆ, ಇಲ್ಲಿ ಜನ ಒಪ್ಕೊಂಡಿದ್ದಾರೆ, ಖುಷಿಯಾಗುತ್ತೆ. ಇಲ್ಲ ಸರ್, ಈಗ ಸೂಪರ್ ಆಗಿ ಆಗಿದ್ದು ನಿರ್ಮಾಪಕರು ದುಡ್ಡು ಹಾಕಿದಾಗ ಮಾತ್ರ, ಯಾಕಂದ್ರೆ ಅವ್ರು ಸೂಪರು, ಯಾಕಂದ್ರೆ ನನ್ನ ಮೇಲೆ ಅವರು ನಂಬಿ ನನ್ನನ್ನು ನಂಬಿ ಅವ್ರು ದುಡ್ಡು ಹಾಕಿದ್ರಲ್ಲ, ಅದು ಸೂಪರ್ ಸರ್. ಯಾಕಂದ್ರೆ ಅವ್ರು ದುಡ್ಡು ಹಾಕಲಿಲ್ಲ ಅಂದರೆ ನಾನು ಹೀಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಜನತೆಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಏನಾಗಿದೆ ಸರ್, ಹಾಕಿದ ಬಂಡವಾಳ ವಾಪಸ್ ಬರೋದು ಕಷ್ಟ ಇದೆ, ಹೀಗಾಗಿ ನನ್ನ ಮೇಲೆ ನಂಬಿ ದುಡ್ಡು ಹಾಕಿದಾರಲ್ಲ ಅವ್ರಿಗೆ ಒಳ್ಳೆಯದಾಗಲಿ. ಯಾಕಂದ್ರೆ ಈ ಎಲ್ಲ ನಮ್ಮ ಕರ್ನಾಟಕದ ಜನತೆ ಸಿನಿಮಾ ನೋಡಿದರೆ ಫಸ್ಟು ನಿರ್ಮಾಪಕರು ಗೆಲ್ತಾರೆ, ಎರಡನೇದು ನಿರ್ದೇಶಕರು ಗೆಲ್ತಾರೆ, ಮೂರನೇದು ನಾನು ಗೆಲ್ತೀನಿ ಸರ್. ಎಲ್ಲರೂ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿದರೆ ಇನ್ನು ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಬರ್ತವೆ ಸರ್. ಸರ್ ಇಲ್ಲ ಸರ್, ಈಗ ಇಲ್ಲಿ ಒಂದು ಇಬ್ಬರು ಮೂರು ಬಂದಿದ್ದು ಸರ್, ನಿಜವಾಗ್ಲೂ ಅವ್ರು ಕುಡಿದು ಬಂದರು ಇಂಟರ್ವ್ಯೂ ಬಂದಾಗ, ಅಣ್ಣ ನಮಸ್ತೆ ಅಣ್ಣ, ನಿಜವಾಗ್ಲೂ ಈಗ ನಾನು ನೋಡಿದೆ ಸರ್, ನಾನು ಕುಡಿದು ಬಿಡ್ತೇನೆ ದೇವ್ರ ಅಣ್ಣನ ಕುಡಿದು ಬಿಡ್ತೀನಿ ಅಣ್ಣ ಅಂತ ಬಂದ್ರಿ. ಇಲ್ಲಿ ದೇವ್ರನ್ನ ಕುಡಿದು ಬಿಡ್ತೀರಿ ಸರ್? ಸರ್ ಇದು ನೋಡಿ ಇವತ್ತು ನಿಮ್ಮ ಸೇವ್ ನಾನು ಏನೋ ಅನ್ನಿಸ್ತಾ ಇದೆ, ದೇವ್ರಣ ಇನ್ಮೇಲೆ ನಾನು ಕುಡಿಯಲ್ಲ ಸರ್ ಅಂತೇಳಿ ಹೇಳಿದ್ರು ಸರ್ ಇಂಟರ್ವ್ಯೂಲಲ್ಲಿ. ಇಬ್ಬರು ಮೂರು ಬಂದಿದ್ರು ನೋಡಿ, ಅದು ಬೇಕು ಸರ್ ನಮಗೆ. ಒಂದೇನಾಗುತ್ತೆ, ನಾವು ಕುಡಿಬೇಡಿ ಅಂತ ಒಂದೇನು, ನಾವು ಕುಡಿಬೇಡಿ ಅಂಥೇಳಿ ನಾವೇನು ಒಂದು ಸಿನಿಮಾ ಮಾಡಿದ್ದೀವಲ್ಲ ಸರ್, ನಿಜವಾದ ಜೀವನದಲ್ಲಿ ಅವ್ರಿಗೆ ಮುಟ್ಟಿದಾರೆ ಸರ್, ಅದು ಭಾಳ ದೊಡ್ಡದು. ನಾವು ಸಿನಿಮಾ ಮಾಡಿದ್ಕೋ ಸಾರ್ಥಕ ಅನ್ನಿಸ್ತದೆ. ಹೌದು ಸರ್, ಖಂಡಿತ ಸರ್. ಯಾಕಂದರೆ ಸರ್, ಕುಡಿತದಿಂದ ಎಷ್ಟು ಮನೆಗಳು ಹಾಳಾಗ್ತವೆ ಅದು ಎಲ್ಲರೂ ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಒಂದು ನಿಜವಾಗಿ ಅವ್ರು ಇಂಟರ್ವ್ಯೂಲಲ್ಲಿ ಬಂದು ಹೇಳಿದ್ದಕ್ಕೆ ನನ್ನ ಕಂಡಗೂ ನೀರು ಬಂತು, ಅಯ್ಯೋ ಇಷ್ಟು ಚೆನ್ನಾಗಿ ಅವ್ರಿಗೆ ತಾಟಿದೆ, ಸಾಕು ನಮಗೆ. ನಾವು ಪ್ರತಿಯೊಂದು ಒಂದು ಶೋ ಸಿನಿಮಾಗೆ ಒಂದು 5 ಜನಕ್ಕೆ ಇಷ್ಟ ಆಗಿಬಿಟ್ರೆ ನಾವು ಮಾಡಿದ್ದಕ್ಕೂ ಸಾರ್ಥಕ. ಓಕೆ ಸರ್.